ಬರಬೇಕು ಅಜ್ಜಿ. ಅಜ್ಜಿ ಏನ್ ಮಾಡ್ತಿದ್ದೀರಾ? ಅಜ್ಜಿ ಎಲ್ಲ ಹೋಗ್ತಿದ್ದೀರಾ? ಎಲ್ಲರೂ ಹೋಗ್ತೀನಿ, ಇದನ್ನೆಲ್ಲ ನೋಡ್ಕೊಂಡು ನಾನು ಒಂದ್ ಕ್ಷಣ ನಾನು ಈ ಮನೇಲಿ ಇರಲ್ಲ ಕಣೆ, ಸಾರಿ ಬಿಡು ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ ಅರ್ಥ ಮಾಡ್ಕೊಳ್ಳಿ, ಆಯುಷು ಪ್ರೆಗ್ನೆಂಟ್ ಆಗಿರೋ ಬಗ್ಗೆ ನಮ್ಗೆ ಎಲ್ರಿಗೂ ತುಂಬಾನೇ ಖುಷಿ ಇದೆ. ಅಜ್ಜಿ ಪ್ಲೀಸ್ ಅಜ್ಜಿ, ಇವ್ಳು ಪ್ರೆಗ್ನೆಂಟ್ ಆಗಿರೋ ವಿಷಯ ನಮಗೆ ಗೊತ್ತಾಗಿದೆ, ಮಣಿಯವ್ರ ಮದ್ವೆ ಫಿಕ್ಸ್ ಆದ್ಮೇಲೆ ಇವಾಗ ನಡೀತಿರೋದು ಅದ್ರ ಅರೇಂಜ್ಮೆಂಟ್ಸ್. ನೋಡು, ನೀನ್ ನನಗೆ ಸಂದೇಶ ಕೊಡಕ್ ಬರ್ಬೇಡ, ನನ್ ಒಂದ್ ಕ್ಷಣ ಈ ಮನೇಲಿ ಇರಲ್ಲ. ಅಜ್ಜಿ ಅಜ್ಜಿ, ಮನೆಯವರೆಲ್ಲರೂ ಒಂದ್ ವಿಷಯಕ್ಕೆ ಸಂತೋಷವಾಗಿದ್ದಾರೆ ಅಂದ್ರೆ ಬೇರೆ ಎಲ್ಲ ವಿಷಯನೂ ಮರ್ತಿದ್ದಾರೆ ಅಂತಲ್ಲ. ಅಕ್ಕ ತಾಯಿ ಆಗ್ತಿರೋದು ಕೇಳಿ ನಮ್ಗೆಲ್ರಿಗೂ ತುಂಬಾನೇ ಸಂತೋಷವಾಗಿದೆ. ನಾವು ಅವಳಿಗೆ ರೆಸ್ಟ್ ಮಾಡು ಅಂತ ಹೇಳಿದ್ರೆ ಅವಳು ಅಲ್ಲಿ ಬಂದು ನಿಂತಿದ್ಲು ಅಷ್ಟೇ ಅಜ್ಜಿ. ನಿನ್ನ ಬಣ್ಣದ ಮಾತಿಂದ ಈ ಮನೆಯವ್ರಿಗೆಲ್ರಿಗೂ ಮೋಸ ಮಾಡ್ಬೋದು, ಆದ್ರೆ ನನಗಲ್ಲ, ನಿನ್ ಹುಡ್ತಾಗಿಂದ ನೀನೇನು ಅಂತ ನನಗ್ ಗೊತ್ತು. ಊರ್ನ ಪುಟ್ಟಿಗೆ ಹಾಕೊಂಡು ನೀನೇನ್ ಬೇಕಾದ್ರೂ ಮಾಡು, ಆದ್ರೆ ಈ ಅನ್ಯಾಯ ನೋಡ್ಕೊಂಡು ನಾನ್ ಮಾತ್ರ ಈ ಮನೇಲಿರಲ್ಲ. ದೂರು ಬಿಡು ಅಜ್ಜಿ. ಅಜ್ಜಿ 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 ಅಜ್ಜಿ, ಮಣಿಯವರೇ ಹೀಗೆಲ್ಲ ಆಗಿರೋದಕ್ಕೆ ಅಜ್ಜಿ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಅಕ್ಕ ಅದು ಪರವಾಗಿಲ್ಲ, ಆದ್ರೆ ಅಜ್ಜಿ ನಮ್ಮೆಲ್ಲರಿಗಿಂತ ತುಂಬಾ ದೊಡ್ಡವರು, ಅವ್ರು ಈ ರೀತಿ ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು, ಮೊದ್ಲು ಅವ್ರನ್ನ ನಾವು ತಡಿಬೇಕು. ಯಾಕೆ ಪೂರ್ಣಿಮಾ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ?